ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ಡಿ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರದ ಸ್ಟುಡಿಯೋದಲ್ಲಿ ಸರಿಯಾಗಿ 9:09. ಇಂದು 17th April 2024 ಬುಧವಾರ, ವೆಡ್ನೆಸ್ಡೇ. ಬಹಳ ನಮ್ಮ ಇಡೀ ಪ್ರಪಂಚದಲ್ಲೀಗ ಶ್ರೀರಾಮನವಮಿ, ಶ್ರೀರಾಮ ಅವತಾರ ಅವನು. ಈಗ ಅದರಲ್ಲೂ ನಮ್ಮ ಭಾರತ ದೇಶದ ಅಯೋಧ್ಯೆಯಲ್ಲಿ ನಾವು ಶ್ರೀರಾಮನ ಎಲ್ಲನ ಪ್ರತಿಷ್ಠಾಪನೆ ಆಗಿ ಈ ವರ್ಷವೇ ನಮಗೆ ನಮ್ಮ ಮತ ಚಲಾಯಿಸುವಂಥ ಹಕ್ಕು ಕೂಡ ಬಂದಿದೆ. ಕರೆಕ್ಟಾಗಿ ಇದು ನೋಡಿ, ಇವತ್ತು ರೆಕಾರ್ಡ್ ಆಗ್ತಾ ಇರೋ ಡೇಟು ಸ್ಟ್ರೈನ್ ಕೋಇನ್ಸಿಡೆನ್ಸ್. ನಿಜವಾಗಿ ನಿಮಗೂ ಗೊತ್ತಾಗುತ್ತೆ, ಇದು 17th April 2024 ಬುಧವಾರ. ಇದು ಈ ಮಹಾಸಂಚಿಕೆಯ ನಂಬರು 2910. ನೆಕ್ಸ್ಟು 11, 2900. ಇನ್ನು 4 ಮಾಡಿದ 2912 ಆಗುತ್ತೆ, 2913. ಈ 4 ಮೇಲೆ ಒಂದು, ಇದು 25th April 2024 ಗುರುವಾರ ಅಪ್ಲೋಡ್ ಆಗ್ತಿವಿ. ಮೊದಲನೇ 2910. ಆಮೇಲೆ 2912-13 26ನೇ ತಾರೀಕು ಶುಕ್ರವಾರ ತಾಯಿ ಕೃಪೆ. ಅವತ್ತು ನಮ್ಮ ಮೈಸೂರಿನಲ್ಲಿ ಮತ್ತು ಇಡೀ ಕರ್ನಾಟಕದ ಕೆಲವು ರಾಜ್ಯಗಳಲ್ಲಿ ಅವತ್ತು ನಮ್ಮ 5 ವರ್ಷಕ್ಕೊಂದು ಸಿಗುವಂಥ ಒಂದು ಸೌಭಾಗ್ಯ ನಮಗೆ ಮತ ಚಲಾಯಿಸುವಂಥದ್ದು ಲೋಕಸಭೆಗೆ. ಅದು ಅಂತಹ ದಿವಸಕ್ಕೆ ಇದು ಅಪ್ಲೋಡ್ ಆಗುತ್ತೆ. ಒಂದು 25th ಆನ್ ದಿ ಈವ್ ಆಫ್ ನಮ್ಮ ಎಲೆಕ್ಷನ್ ಡೇ, ನಮ್ಮ ಪರ್ಟಿಕ್ಯುಲರ್ ನಮ್ಮ ಕೊಡಗು ಮತ್ತು ಮೈಸೂರಿನ ಇದರಲ್ಲಿ. ನೆಕ್ಸ್ಟ್ ಡೇ ಶುಕ್ರವಾರನೇ ನಾವು ಆಗಲೇ ರೆಡಿ ಮಾಡಿ ಇಟ್ಬಿಡ್ತಿದ್ದೀವಿ, ಆವತ್ತು ಅದಾಗತ್ತೆ. ಇಲ್ಲಿ ನನ್ನ ಒಂದು ಕೋರಿಕೆ ಏನು ಅಂದರೆ, ಈ ರಾಮನವಮಿ ದಿವಸ ಇದು ರೆಕಾರ್ಡ್ ಆಗ್ತಾಯಿದೆ, ಮತ್ತು ಶ್ರೀರಾಮನ ನಾವು ಅಯೋಧ್ಯೆಯ ನಮ್ಮ ಕನಸು ಕಂಡ ಶ್ರೀರಾಮನ ಮೇಲೆ ನಮ್ಮ ಕನಸನ್ನ ನೆನಸು ಮಾಡಿದ್ದಾನೆ. ಇಂತಹ ಸಂದರ್ಭದಲ್ಲಿ ಯಾರ್ಯಾರು ಮಹಾನುಭಾವರುಗಳು ಇದಕ್ಕೆ ಭಾಗಿಗಳು ಇಂಥ ಒಂದು ಅಮೂಲ್ಯವಾದ ಕಾರ್ಯಕ್ಕೆ ಅಂತ ತಮಗೆಲ್ರಿಗೂ ಗೊತ್ತಿದೆ. ನಾನು ಯಾವ ಪಾರ್ಟಿ ಹೆಸರು ಹೇಳಿದ್ದೇನೆ, ದಯವಿಟ್ಟು ಫಸ್ಟು ಆನ್ ದಿ ಈವ್ ಆಫ್ ದ ಡೇ ನಾವೆಲ್ಲರೂ ಈ 25th ಡಿಟರ್ಮಿನ್ ಮಾಡಿ ಫಸ್ಟ್ ವೋಟ್ ಮಾಡೋಣ. ಅದು ನಮ್ಮ ಮತದ ನಮ್ಮ ಅದೊಂದು ಅಪೂಲ್ಯ. ದೇವ್ರ ಪೂಜೆ ಮಾಡ್ತಿದ್ರು ಪರವಾಗಿಲ್ಲ, ಆ ತರ್ಸ್ಟೇ ನಾವು ಡಿಟರ್ಮಿನ್. ಈಗ ಆಗಲೇ ಎಲೆಕ್ಷನ್ ಕಮಿಷನು ಕೋಟಿ ನೆನೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹಾಕಿದರು 5 ವರ್ಷಕ್ಕೆ ಅದಾಗಲೇ 4-5 ತಿಂಗಳಿಂದ ಅದ್ರ ಸಿದ್ಧತೆ, ಎಷ್ಟು ಜನದ ಸಂಬಳ, ಎಷ್ಟು EVMಗಳು ಎಲ್ಲ ನೋಡಿದ್ರೆ ಒಂದು ಮತಕ್ಕೆ ನೋಡ್ಕೊಳ್ಳಿ. ಇದು ನಮ್ಮ ಮೇಲೆ ಒಂದು ಮತ ನಾವು ಚಲಾಯಿಸ್ತಾ ಇದ್ದರೆ ಟೋಟಲ್ ಸ್ಟ್ಯಾಟಿಸ್ಟಿಕ್ಸ್ ಹಾಕಿ 10 ಲಕ್ಷ ರೂಪಾಯಿ ಒಂದು ಮತಕ್ಕೆ ಎಕ್ಸ್ಚಕರ್ ಖರ್ಚು ಮಾಡೋದು, 10 ಲ್ಯಾಕ್ಸ್. ನಾವು ಏನು ಮಹಾ ಒಂದು ಮತ ಅಂತೀವಲ್ಲ, ಬಟ್ ಈಗ ಸ್ವಲ್ಪ ಎಜುಕೇಟೆಡ್ ಕ್ಲಾಸು ಆಮೇಲೆ ಹಳ್ಳಿಯವರು ಪಾಪ ಮಾಡ್ತಾ ಇದ್ದಾರೆ. ಮುಂಚೆ ಅವ್ರಿಗೆ ಎಲ್ಲದಕ್ಕೂ ಅನುಕೂಲವೂ ಆಗ್ತಾಯಿದ್ದೆ. ಈ ಎಲೆಕ್ಷನ್ ಕಮಿಷನ್ ಅಂತೂ ಶ್ಲಾಘಿಸಿದ್ದಾರೆ ಇಡೀ ವರ್ಲ್ಡ್. ಇಂಥ ಒಂದು ಡೈರೆಕ್ಟ್ ಇದು ಬೇರೆ ಕಡೆ ಎಲ್ಲ ಇಂಡೈರೆಕ್ಟಾಗಿ ಮಾಡ್ತಾರೆ, ನಮ್ಮದು ಪ್ರತಿಯೊಬ್ಬರಿಗೂ ನಾನು ಯಾವುದೇ ಪಾರ್ಟಿ ಬಗ್ಗೆ ಹೇಳ್ದ, ನಮ್ಗೆ ಯಾರ್ಯಾರಿಗೆ ನಮಗೆ ನಾವು ಸನಾತನ ಧರ್ಮ ಹಿಂದೂ ಧರ್ಮದಲ್ಲಿ ಶ್ರೀರಾಮನ ಒಂದು ಅನುಗ್ರಹ ಯಾರ್ಯಾರಿಗೆ ಆಗಿದೆಯೋ ಅವರೆಲ್ಲ ಯಾರು ಶ್ರೀರಾಮನ ಬಗ್ಗೆ ಬಹಳ ವಿಶೇಷವಾದ ಭಕ್ತಿ ಶ್ರದ್ಧೆಗಳನ್ನು ಇಟ್ಕೊಂಡು ಮಾಡಿದರು, ನಾವು ಯಾವುದೇ ಪಾರ್ಟಿಯಲ್ಲಿರಲಿ, ನಾನು ಈ ಪಾರ್ಟಿಗಳ ಹೆಸರು ಹೇಳಿದ, ಅಲ್ಲಿರೋದಾದ್ರೆ ನಿಷ್ಠೆ ಅದೊಂದು ಕೆಲಸ. ಬಟ್ ನಾವು ಇನ್ನು ಮುಂದೆ ನಾವು ಯಾರನ್ನ ಮತ್ತೆ ನಮ್ಮ ರಾಮನ ಯಾವ ಅಯೋಧ್ಯೆ ನಾವು ಮಾಡಿದ್ದೀವೋ ಅದು ಇನ್ನಷ್ಟು ನೆಕ್ಸ್ಟು ಕೃಷ್ಣನವರೆಗೂ ಹೋಗಬೇಕು ಮಧುರೆಯವರಿಗೆ. ಅದಕ್ಕೆ ನಾವು ಆಶಿಸಿ ನಮ್ಮ ಅಮೂಲ್ಯವಾದಂಥ ದೇವರ ನಮ್ಮ ನಾವು ಕ್ರಿಶ್ಚಿಯನ್ ಆಗಿರ್ಬೋದು, ಮುಸ್ಲಿಮ್ ಆಗಿರ್ಬೋದು, ಸಿಖ್ರಾಗಿರ್ಬೋದು, ಹಿಂದೂಗಳಾಗಿರ್ಬೋದು, ನಮ್ಮ ಎಲ್ರಿಗೂ ಕಾನ್ಷಿಯಸ್ ಒಂದೇ, ಬ್ಲಡ್ ರೆಡ್ಡೇನೆ. ಸೊ ಅದನ್ನು ಮಾಡೋಣ ಫಸ್ಟು. ಅದಕ್ಕೆ ತಕ್ಕ ಹಾಗೆ ನಾವು ನಮ್ಮ ಕಾನ್ಷಿಯಸ್ಗೆ ನಾವು ಯಾವ ಇದು ಪಾರ್ಟಿ ಸ್ಪಿರಿಟ್ ಅಲ್ಲ, ಅದು ಅದು ಬಿಡಿ, ಅದು ಪಾಲಿಟಿಕ್ಸು. ನಾವು ಯಾರು ಎಲ್ಲೋ ಒಂದಿಷ್ಟು ಜನ ನಮ್ಮನ್ನು ಪ್ರತಿನಿಧಿಸ್ತಾರೆ, ಆ ಪ್ರತಿನಿಧಿಗಳನ್ನು ಚುನಾಯಿಸುವಂಥ ಅಮೂಲ್ಯವಾದಂಥ ಹಕ್ಕನ್ನು ನಮಗೆ ಹೇಗೆ ಮಾಡಬೇಕು ಅನ್ನೋದು ನಮ್ಮ ನಮ್ಮ ಕಾನ್ಷಿಯಸ್ಗೆ ಫಸ್ಟ್ ಬೂತ್ಗೆ ಹೋಗೋದು ಮರಿಬಾರ್ದು. ಎರಡನೇದು ಎಕ್ಸಸೈಸ್, ಯಾಕೆಂದರೆ ಇದು ಇವತ್ತು 17th April ಬುಧವಾರ ಆಗಿದ್ದರೂ ಕೂಡ ನೆಕ್ಸ್ಟ್ ಗುರುವಾರ ಈ ಎರಡು ಅಮೂಲ್ಯವಾದ ನಾವು ಮತ ಚಲಾಯಿಸೋ ದಿನ ನಾವೆಲ್ಲ ಬೂತ್ನ ಅಯೋಧ್ಯೆಯನ್ನು ಕುಂಬಿಡೋಣ. ಅಲ್ಲಿ ಹೋಗಿ ನಮಗೆ ಯಾವ ದೇಶದಲ್ಲೇ ಇರಲಿ ಆ ಅಯೋಧ್ಯೆ ಈಗಾಗಲೇ ಆ ಪ್ರಕ್ರಿಯೆ ನೋಡಿ. ಮೈಸೂರಿನಲ್ಲಿ ಹಿರಿಯರು ಯಾರು 85 ವರ್ಷ ಮೇಲಾಗಿರೋರು, ಜೊತೆಗೆ ಫಿಸಿಕಲಿ ಮೋರ್ ಏಬಲ್ಡ್ ಆಗಿರೋರು ಮನೆಗೆ ಹೋಗಿ ಆಗಲೇ ಅವರ ಅಮೂಲ್ಯವಾದ ಮತ ಹಿರಿಯರ ಆಶೀರ್ವಾದ ಆ ಪೆಟ್ಟಿಗೆಯಲ್ಲಿ ಬಿದ್ದೋಗಿದೆ. ಸೊ ನೋಡಿ, ಅಲ್ಲಿಂದ ಅಲ್ಲೇ ಟ್ರೆಡಿಷನ್ ನಮ್ಮದು. ಯಾವುದೇ ಆಗಲಿ ಕೂಡ
ರಾಮಕೃಷ್ಣರು ಎಂಥ ಐಡಿಯಲ್ ಅಂದರೆ ವಿಚಿತ್ರ ಮನಸ್ಸಿನಲ್ಲಿ ಫಸ್ಟು ಯುದ್ಧಕ್ಕೆ ಶುರು ಮಾಡೋಕ್ಕೆ ಮುಂಚೆನೆ ಆಪೋಸಿಟ್ ಪಾರ್ಟಿಲಿರೋದು ದ್ರೋಣಾಚಾರ್ಯರು ಗುರುಗಳು ಇಬ್ಬರಿಗೂ ಮೊದಲು ಬಿಟ್ಟಿದ್ದು ಎರಡು ಬಾಣ ಅವ್ರ ಪಾದಕ್ಕೆ ಹೋಗಿ ಎರಡು ಬಾಣ ಹೋಗಿ ಬಿಟ್ಟರೆ ಕರೆಕ್ಟಾಗಿ ಅವ್ರಿಗೆ ಗೊತ್ತಾಗೋಯ್ತಂತೆ. ಹೋಗಿ ಅವ್ರ ಪಾದಕ್ಕೆ ಎರಡು ಬಿಲ್ ನಮಸ್ಕಾರ. ಈ ಟ್ರೆಡಿಷನ್ ನಾವು ಹಿರಿಯರನ್ನು ಗೌಸ್ ನಮ್ಮಲ್ಲೂ ಈಗ ಈ ಸತಿ ಅಂತ ವಿಶೇಷವಾಗಿ ನಾವು ನೋಡೋದು ನಮ್ಮ ಮನೆ ಪಕ್ಕದ ಮನೇಲಿ ಹಿರಿಯ ಇದ್ದಾರೆ ಬೀದಿಲಿ ಒಂದೈದು ಅದರಲ್ಲೆಲ್ಲ ಎಲ್ಲ ಒಂದು ಅದು ಅದಕ್ಕೋಸ್ಕರ ವಿಶೇಷವಾಗಿ 5 ಜನ ಸಿಬ್ಬಂದಿ ಒಬ್ಬ ಪೊಲೀಸ್ನವರು ಬಂದು ಅವರ ಅಂದರೆ ಒಂದು ಮತಕ್ಕೆ ನೋಡಿ ಅವರು ಎಷ್ಟು ಜನದ ಶ್ರಮ. ಅದರಿಂದ ನನಗದು ಏನಪ್ಪ 10 ಲಕ್ಷ ಒಂದು ಮತಕ್ಕೆ ಅಂತ ಹೇಳಿದರೆ 5 ವರ್ಷಕ್ಕೆ ಅದು ಖರ್ಚು ಮಾಡಬೇಕಾದ ಲೆಕ್ಕ ಹಾಕ್ಕೊಳ್ಳಿ. ಹಾಗೆ ಅಂತಹ ಒಂದು ಪವಿತ್ರವಾದ ಕಾರ್ಯವನ್ನು ನಾವು ಅವತ್ತು 25 ಮನಸ್ಸಿನಲ್ಲಿ ನಮಗೆಲ್ಲ ಈಗೆಲ್ಲ ಅದಕ್ಕೆಲ್ಲರಿಗೂ ಆಗಲೇ ಪ್ರತಿಯೊಂದನ್ನು ಭಾಳ ಮೆಟಿಕ್ಯುಲಸ್ ಆಗಿ ಮಾಡ್ತೇವೆ. ವರ್ಷಕ್ಕೆ 100% ವೋಟ್ ಆಗಬೇಕು. ಯಾವುದು ಕೂಡ ಮಠ ತಿರಸ್ಕರಿಸಬಾರ್ದು. ಹಾಗೆ ಹಳ್ಳಿ ಜನ ಅಂತೀವಿ ನಾವು, ಅವ್ರಗಳಿಗೂ ಎಲ್ಲ ಈಗ ಚೆನ್ನಾಗಿದೆ, ಯಾರು ಆಲ್ ಎಜುಕೇಟೆಡ್ ಟಿ ವಿ ಮಾಧ್ಯಮ ಇತ್ಯಾದಿಗಳಿಂದ. ಇದನ್ನು ಭಾಳ ವಿಶೇಷವಾಗಿ ನಾನು ಹೇಳಬೇಕು ಅಂಥೇಳಿ ಈ ವಿಚಿತ್ರ ಮನಸ್ಸಿಗೆ ನಾವು ಒಳ್ಳೆಯ ವಿಚಿತ್ರವಾಗಿರೋ ಇದನ್ನು ಬಿಟ್ಟು ಸುಮನಸ್ಸಿನಿಂದ ಮಾಡೋಣ. ಆಮೇಲೆ ಇನ್ನೊಂದು ನಾನು ನಿಮಗೆ ಇನ್ನೊಂದು ವಿಚಾರ ಹಂಚ್ಕೋಬೇಕು. ತುಂಬ ಜನ ನನ್ನ ಈ ವಿಚಿತ್ರ ಮನಸ್ಸು ಆಮೇಲೆ ಇದುವರೆಗೂ ಆಗಿರುವಂಥ 2010 ಈಗ ನಡೀತಾ ಇದೆ, ಇದುವರೆಗೂ ಕೂಡ ಮೊದಲಿಗಿಂತ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ. ವಿಚಾರಗಳಂದರೆ ತುಂಬ ಬರುತ್ತೆ, ನಾನು ಎಲ್ಲನೂ ಒಂದೊಂದು ಓದ್ಕೊಲ್ಲ. ನಿನ್ನೆ ಬಂದಂಥ ಒಂದು ಇದನ್ನು ತಮ್ಮ ಜೊತೆ ಹಂಚ್ಕೋಬೇಕು. ಯಾಕೆ ಅಂದರೆ ಭಾಳ ವಿಶೇಷ ನಿನ್ನೆ ಇದು ಯಾವುದು ಇಲ್ಲಿ 12 hours ಎಗೋ ಇದರಲ್ಲಿದೆ. ಒಬ್ಬರು ನಂಗೆ ಗೊತ್ತಿಲ್ಲ ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ, ಮೋಸ್ಟ್ ಪಾಪ ಅದು. ಆದರೆ ಸುಸಂಸ್ಕೃತ ವಿಡಿಯೋ ವೀಕ್ಷಕರು ಅಂತಿದ್ದಲ್ಲ, ಅವರ ಹೆಸರು ವಿಜಯ್ ಕುಮಾರ್ ಅಂತ ಕಳಿಸಿದ್ದಾರೆ. ಅವ್ರು ಏನಂತ ಬರೆದ್ರೆ ಹಾಗೆ ಒಂದೇ ವಾಕ್ಯ ಓದ್ಬಿಡ್ತೀನಿ. ಇಂಥ ಕಾಲದ ದುರಂತ, ಈ ಕಾಲದ ವಿಜಯ್ ಕುಮಾರ್, ಈ ಕಾಲದ ದುರಂತ ಏನಂದರೆ ಇಂಥ ಚಾನೆಲ್ಗೆ ಇಂಥ ಗಟ್ಟಿಯಾಗಿ ಬಂದೆ. ಇನ್ನೊಂದು ಚೂರಿದೆ. ಈ ಕಾಲದ ದುರಂತ ಏನಂದರೆ ಇಂಥ ಚಾನೆಲ್ಗೆ, ನಮ್ಮ ಶಿವಶಕ್ತಿ ಚಾನೆಲ್ಗೆ, ಇಂಥ ಗಟ್ಟಿ ಕಂಟೆಂಟ್ ಇರೋ ಚಾನೆಲ್ಗೆ ಸಬ್ಸ್ಕ್ರೈಬರ್ಸು ವ್ಯೂಸು ಎರಡೂ ಕಡಿಮೆ. ಅಂದರೆ ಅವರಿಗೆ ಅವ್ರು ನೋಡ್ಬಿಟ್ಟು ಅದು @vijay449 12 hours ago ಅಂತ ಇದೆ. ಸೊ ಇದು ಯಾಕೆ ಬೇಕಾದಷ್ಟು ಬೇರೆ ಹೊಗಳಿರೋದೆಲ್ಲ ಇದೆ. ಇವರ ಕಾಳಜಿಗೋಸ್ಕರ ನಾನು ನೋಡಿ ಇನ್ ಬ್ಯಾಕ್ ಇಯರ್ ಎಲ್ಲ ವೆರಿ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್ನು ಸೂಪರ್ ಸರ್ ಅಂತ ಅದು ಬಿಡಿ. ಬಟ್ ಇದು ಒಂದು ವಿಶೇಷವಾದಂಥ ಅಂದರೆ ನಿಮ್ಮ ಚಾನ್ ಬೇಕಾದಷ್ಟರಲ್ಲಿ ಎಷ್ಟೋ ಕೇ ಬರುತ್ತೆ. ಇಂಥದ್ದು ಅವ್ರು ಬರೆದಿರೋದೇ ಭಾಳ ನಂಗೆ. ಈ ಕಾಲದ ದುರಂತ ಏನಂದರೆ ಇಂಥ ಚಾನೆಲ್ಗೆ, ಇಂಥ ಗಟ್ಟಿ ಕಂಟೆಂಟ್ ಇರೋ ಚಾನೆಲ್ಗೆ ಅವರು ನೋಡ್ಕೊಂಡಿದ್ದಾರೆ ಸಬ್ಸ್ಕ್ರೈಬರ್ಸು ವ್ಯೂಸು ಎರಡೂ ಕಡಿಮೆ ಅಷ್ಟೇ, ಇನ್ನೇನು ಮಾಡಿಲ್ಲ. ಅಂದರೆ ಒಂದು ಮಹಾ ಯಾರು ವಿಜಯ್ ಕುಮಾರ್ ಅವರೇ, ನಿಮ್ಮಂಥವ್ರು ತುಂಬ ಜನ ಈ ರೀತಿ ಪಾಪ ಫಿಲ್ಮ್ ಅದೇ ನನಗೆ ನಿಮ್ಮಂಥ ಒಬ್ಬೊಬ್ಬರು ಈ ಥರ ಕಳಿಸ್ತಿರಲ್ಲ, ಇದು 1 crore ಒಂದೊಂದು ಸಂಚಿಕೆ ಕೊಟ್ಟಷ್ಟು ನನಗೆ ಆನಂದ ಆಗ್ತಿದೆ. ಆದರೆ ಈ ಥರದಲ್ಲಿ ನಾನು ಒಂದನ್ನು ನೀವು ಬೇಜಾರು ಮಾಡ್ಕೋಬೇಡಿ. ನೀವು ಎಲ್ಲಿದ್ದೀರೋ ಏನೋ ನನಗೆ ಒಂದೂ ಗೊತ್ತಿಲ್ಲ. ಈ ಥರದವ್ರು ಸುಮಾರು ಜನ ಒಂದು ಅರಿಕೆ ಮಾಡ್ತೀನಿ ನಾನು. ನಮಗೆಲ್ರಿಗೂ ಗೊತ್ತಿರೋದು ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂಥ ಒಬ್ಬ ಆಧುನಿಕ ಕಾಲದ DVG ಅವರು ಮತ್ತು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು. ಅವರು ಜ್ಞಾನಪೀಠ ಪ್ರಶಸ್ತಿ ಬಂದಾಗ ನಾನಿನ್ನು ಚಿಕ್ಕೋನು, ಒಬ್ಬ ಹಿರಿಯ ಸ್ಕಾಲರ್ ಜೊತೆ ಅವ್ರನ್ನ ಭೇಟಿ ಮಾಡುವಂಥ ಸಂದರ್ಭ ಬಂದಿತ್ತು. ಆಗ ಅವರು ಒಂದು ಮಾತು ಹೇಳಿದರು, ಅವ್ರಿಗೆ ಬಂದಿರೋ ಈ ಜ್ಞಾನಪೀಠ ಪ್ರಶಸ್ತಿ ಯಾವುದಕ್ಕೆ ಅಂದರೆ ಸಾಯೋ ಆಟ ಅಂತ ಒಂದು ಪುಸ್ತಕ, ತುಂಬ ಚಿಕ್ಕ ಪುಸ್ತಕ. ಅವ್ರು ಯಾವುದೋ ಕಾಲದಲ್ಲಿ ಅದನ್ನು ಮಾಡಿದ್ದು ಅಂದರೆ ಬಡ ಮೇಲೆ 500 copies ಆಗ ಕಷ್ಟಪಟ್ಟು ಅವ್ರ ಹತ್ರ ಹಣ ಇರಲಿಲ್ಲ, ಆ ಕಾಲಕ್ಕೆ ಎಷ್ಟಿದೆಯೋ ಅಂತ ಮಾಡಿ ಯಾರಿಗೋ ಒಂದು 5-6 ಜನ ಕೊಟ್ಟಿದ್ರಂತಷ್ಟೇ, ತುಂಬ ಆತ್ಮೀಯರಿಗೆ. ಆಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಅಲ್ಲಿ ಎಲ್ಲೋ ಒಂದು ಕಡೆ ಬರೆದಿದ್ದಾರೆ. ಆಮೇಲೆ ಸೆಕೆಂಡ್ ಹ್ಯಾಂಡ್ ಬುಕ್ ಸ್ಟಾಲ್ ನೋಡಿದ್ರೆ ಯಾರಿಗೆ ಆಶೀರ್ವಾದ ಮಾಡಿದರೆ ಆ ಪುಸ್ತಕ ಅಲ್ಲಿತ್ತಂತೆ, ಅದನ್ನು ಅವ್ರು ತಂದುಕೊಟ್ರಂತೆ, ಇಟ್ಬಿಟ್ರು ಇಷ್ಟೇ ಅಂತ. ಅವರು ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ. ಅದೇ ಪುಸ್ತಕಕ್ಕೆ ನೋಡಿ, ಇದು ಭಾಳ ನಾವು ಯಾಕೆ ನಾನು ಅಂತಲ್ಲ, ಯಾರೇ ಒಳ್ಳೆ ಕೆಲಸ ಮಾಡಿರೋ ತಕ್ಷಣ ಫಲ ಬರಲಿ ಅಂತ ಆಶಯ ಪಡೋದು ಬೇಡ. ಅದೇ ಪುಸ್ತಕಕ್ಕೆ ನೋಡಿ, ಅದೇ ಸಾಯೋ ಆಟ ಪುಸ್ತಕಕ್ಕೆ, ದತ್ತಾತ್ರೇಯ ರಾಮಚಂದ್ರ ದಾರಾ ಬೇಂದ್ರೆಯವರ ಪುಸ್ತಕಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂತು. ನೋಡಿ, ಇದು ಅಂದರೆ ವಿ ಹ್ಯಾವ್ ಟು ವೆಯ್ಟ್. ನಿಮ್ಮ ವಿಜಯ್ ಕುಮಾರ್ ಅವರೇ, ನಿಮ್ಮ ಈ ಒಂದು ಆಶಯ ಸುಮಾರು ಜನದ್ದು, ನಾನು ಕೂಡ ಇನ್ನೂ ನಮ್ಮದು 5th ಚಾನೆಲ್ ಆಗಿದೆ, ಆಗಲೇ ನನಗೆ ಇಷ್ಟಕ್ಕೆ ತೃಪ್ತಿ. ಸುಮಾರು ಜನ ಈ ಥರ ಕಳಿಸ್ತಾ ಇದ್ದಾರೆ, ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್.
ನಂತರ ನಾ ಕಾಲ ಆದ ನಂತರ ಕೂಡ ಅದೇ ನೋಡಿ, ನಮಗೂ ಕೂಡ ಬೇರೆ ಬೇರೆ ಚಾನೆಲ್ಗಳು ಬಂದು ಮನೆಯಲ್ಲೇ ನಮ್ಮನ್ನ ಇಂಟರ್ವ್ಯೂ ಮಾಡಿದ್ದಾರೆ. ದೂರದರ್ಶನದವರೇ ಇದೇ ಜಾಗದಲ್ಲಿ ಮಾಡಿದ್ದಾರೆ. ಆದರೆ ಅದು ಯಾವಾಗ ಮಾಡಿದ್ದು, ಆ ಒಂದು ಒಂದೂವರೆ ಗಂಟೆ ಅದನ್ನ ಹಾಕ್ತಾರೆ, ಅಲ್ಲಿಗೆ ಮುಗೀತು ಒಂದು ದಿವಸ, ಅದನ್ನು ಅರ್ಧ ಗಂಟೆ ಬೇರೆ ಬೇರೆ ಇರುತ್ತೆ. ಆಮೇಲೆ ನಾವು ತಿರ್ಗಾ ನಾವೇನಾದ್ರು ಆ ಕಾಲದಲ್ಲಿ ನಮ್ಗೆ ಇರಲಿಲ್ಲ ಎಲ್ಲ ಮಾಡ್ಕೊಳಕ್ಕೆ ವೀಡಿಯೋ ಅದಿಲ್ಲ, ಬಟ್ ಒಂದು ಕೆಲವು ತುಣುಕುಗಳು ಮಾತ್ರ ಸಿಕ್ತು. ಈಗ ತಿರ್ಗಾ ರಿಪೀಟ್ ಆಗಲ್ಲ. ಈ ನಮ್ಮ ಚಾನಲಲ್ಲಿರೋದು ದತ್ತಾತ್ರೇಯ ರಾಮಚಂದ್ರ ಬೇದಿಯವ್ರಿಗೆ ನಮಸ್ಕರಿಸಿ, ಯಾವುದೋ ಒಂದು ಕಾಲಕ್ಕೆ ನಾನು ಆಶಾವಾದಿಯಾಗಿ ರಾಮ ಆಗತ್ತೋ ಶ್ರೀರಾಮ ಆಶಾವಾದಿ, ಅವನು ಎಷ್ಟೊಂದನ್ನು ವನವಾಸ ಮಾಡಿ ಒಬ್ಬ ತಮೋಗುಣ ರಜೋಗುಣದ ಮೂರ್ತಿಯನ್ನು ಸಂಹಾರ ಮಾಡಿ ರಾಮರಾಜ್ಯ ಸ್ಥಾಪನೆ ಮಾಡಿದ್ದಾನೆ. ನಾವೆಲ್ಲರೂ ಕೂಡ ಆಮೇಲಾದರೂ ಬರಲಿ, ಇದು ನಮಗೆ ಈಗಲೇ ಇದು ಫ್ರೀ ಮಾಡಿರೋದು ನನ್ನ ಚಾನಲ್ಲು. ಕೀರ್ತಿ ದುಡ್ಡು ನನ್ನ ಯೋಗ್ಯತೆ ಮೀರಿ ಮಹಾತಾಯಿ ನನಗೆ ಆಶೀರ್ವಾದ ಮಾಡಿದ್ದಾಳೆ. ನಿಮ್ಮಂಥ ಸುಸಂಸ್ಕೃತ ವಿಡಿಯೋ ವೀಕ್ಷಕರಿದ್ದೀರಾ. ನನ್ನ ಎಲ್ಲ 736 ಸಬ್ಜೆಕ್ಟ್ನ ಈಗ ಪ್ಲೇಲಿಸ್ಟಲ್ಲಿ ಹಾಕಿರೋದ್ರಿಂದ ಯೂಟ್ಯೂಬ್ಗೆ ಹೋಗಿ ವಿ ನಂಜುಂಡ್ ಸ್ವಾಮಿ ಅಂತ ಫ್ರೀ ಸಬ್ಸ್ಕ್ರೈಬ್ ಮಾಡ್ತಾನೇ ಇದ್ದೀರಾ, ಸಾಕು ಇಷ್ಟು. ಮತ್ತು ನಾನೇ ಎಲ್ಲರೂ ಹೇಳ್ಕೊಳ್ಳೋದಾಗೇ ತೃಪ್ತಿ ಇರಬೇಕು. ವಿಚಿತ್ರ ಮನಸ್ಸಿಗೆ ತೃಪ್ತಿ ಅನ್ನೋದಿಲ್ಲದೆ ಹೋದರೆ ಇಲ್ಲ. ನಿಮ್ಮ ಕಾಳಜಿಗೆ ನಮೋ ನಮಃ. ಈ ಥರ ನಿಮ್ಮಂಥ ಸಂತತಿ ಸಾವಿರವಾಗಲಿ, ಇಷ್ಟೇ ಸಾಕು ನನಗೆ. ಯಾಕೆ ಇದು ವಿಶೇಷವಾಗಿ ಬಂದಿರೋದ್ರಿಂದ ಇಂಥ ಶ್ರೀರಾಮನವಮಿ ದಿವಸ ನಾನು ಇದನ್ನು ಹಂಚಿಕೊಂಡು, ಇದಕ್ಕೆ ತಕ್ಕಾಗಿ ವಿಚಿತ್ರ ಮನಸ್ಸು ಮತ್ತು ಪೆಕ್ಯೂಲಿಯರ್ ಮೈಂಡು ಮುಂದೆ ಹೇಗಿದೆ ಅನ್ನೋದನ್ನ ನಾನು ಇಲ್ಲಿ ನೋಡಿ, ಅದಕ್ಕೆ ತಕ್ಕಾಗಿದೆ. ಆಸೆಗಳನ್ನು ಅದುಮಿಡುವುದು ಅಪಾಯ. ಈಗ ಯಾರ್ಯಾರು ಈ ಥರ ಕಳಿಸ್ತಾರೆ ಅವರ ಅನಿಸಿಕೆ, ಇದು ಒಂದು ಪಬ್ಲಿಕ್ ಚಾನಲ್ಲು, ಯಾವಾಗಲೂ ಇರೋವಂಥದ್ದು, ಯಾವಾಗ ಬೇಕಾದ್ರೂ ನೋಡ್ಕೋಬೇಕು. ನೋಡಿ, ಅದೇ ನಾವು ಯಾವುದೇ ಒಂದು BBCಯಲ್ಲಿ ಇನ್ನೊಂದು ಬಂದಿದ್ದರೂ ಕೂಡ ಒಂದು 13 ನಿಮಿಷ ತೋರಿಸ್ತಾರೆ, ಮತ್ತದು ಎಲ್ಲ ಕೋಲ್ಡ್ ಸ್ಟೋರೇಜ್ ಹೊರಟೋಗ್ತದೆ. ತಿರ್ಗಾ ಪದೇ ಪದೇ ಬೇಕೆ ಹೊಸ ವಿಚಾರ ಅಂತ ದೊಡ್ಡ ಚಾನ್. ಇದು ಹಾಗಲ್ಲ. ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಎಲ್ಲಿವರೆಗೆ ಇರುತ್ತೋ ನಾವು ಆ ವಿಚಾರನ ಆ ಪಬ್ಲಿಕ್ ಡೊಮೈನಲ್ಲಿ ಎಗೇನೆಸ್ಟಾಗಿ ಮಾತಾಡ್ತಿದ್ರೆ ಅದನ್ನು ತೆಗಿಬೇಕಾದ್ರೆ 10 ಸಲ ನಮ್ಮನ್ನು ಕೇಳಿ ಇನ್ನೇನಾರು ಕರೆಕ್ಟ್ ಮಾಡ್ತೀರಾ, ಎಡಿಟ್ ಮಾಡ್ತೀರಾ ಅಂತ ಕೇಳಿ ಮಾಡ್ತಾರೆ. ತಾವಾಗೆ ತೆಗೆಯೋದಿಲ್ಲ. ವ್ಯೂಸ್ ಕಡಿಮೆನೇ ಇರಲಿ, ಆಮೇಲೆ ಸಬ್ಸ್ಕ್ರೈಬರ್ಸ್ ಕಡಿಮೆ ಇರಲಿ, ವಿತೌಟ್ ಅವರ್ ಕನ್ಸೆಂಟ್ ಮಾಡಲ್ಲ. ಬಟ್ ಅವ್ರಿಗೊಂದು ಹಕ್ಕಿದೆ. ಯೂಟ್ಯೂಬ್ ಹ್ಯಾಸ್ ಎ ರೈಟ್. ಇಫ್ ದೇರ್ ಈಸ್ ಎನಿ ಅಬ್ಜೆಕ್ಷನಬಲ್ ಮ್ಯಾಟರ್ ದೇ ವಿಲ್ ಆಸ್ಕ್ ಅಸ್ ಆ್ಯಂಡ್ ದೆನ್ ದೇ ರಿಮೂವ್ ದಟ್ ರೈಟ್ ದೇ ಹ್ಯಾವ್. ಅದರಿಂದ ಖಂಡಿತ ನಮ್ಮಲ್ಲಿ ಟಚ್ಡ್ ಶ್ರೀರಾಮಾನುಗ್ರಹ ನನ್ನ ಆರಾಧ್ಯ ದೇವಿ ಲಲಿತಾ ಮಾತ್ರ ಪ್ರಸುಂದರಿ ಕೃಪಾಕಟಾಕ್ಷದಿಂದ ನಾವು ಇದುವರೆಗೂ ಯಾವುದೂ ಎಡಿಟ್ ಮಾಡೋ ಅಂತ ಇದನ್ನು ಅವಕಾಶ ಕೊಟ್ಟಿಲ್ಲ. ಮೂಲತಃ ನಮಗೆ ಯಾಕೆ ಇಂಥ ಶ್ರೀರಾಮನವಮಿ ದಿವಸ ರಾಮನ ಒಂದು ಆದರ್ಶ ನಮ್ಮಲ್ಲಿ, ಅದಕ್ಕೆ ಇಲ್ಲಿ ಹೇಳಿದ್ದು ಆಸೆಗಳನ್ನು ಅದುಮಿಡುವುದು ಅಪಾಯ. ಅದಕ್ಕೆ ನಾನು ರಾಗ ಟ್ಯೂನ್ ತಗೊಂಡಿದ್ದು ಸಿಗ್ನೆ ಅಭೇರಿ ಅಂದರೆ ನಮ್ಮ ಮನಸ್ಸಿಗೆ ನಾವು ಬೇರಿ ಹೊಡೆದು ಇದನ್ನು ಅದಕ್ಕೆ ತ್ಯಾಗರಾದರ ಒಂದು ಒಳ್ಳೆ ಒಂದು ನಗುಮೋಮು ಗನಲೇನಿ ಶ್ರೀರಾಮನ ಆ ನಗು ಮುಖವನ್ನು ಸ್ಮರಿಸಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರ ಬೆಳಕು ಚೆಲ್ಲೋಣ ಅಂತೇಳಿ ಈ ಸಂಚಿಕೆಗೆ ಮಂಗಳ ಮಾಡ್ತೇನೆ. ನಮಸ್ಕಾರ.